ಇದೇ ಮೇ ತಿಂಗಳ 11ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ವ್ಯಕ್ತಿಯೊಬ್ಬರು ದಿನಪತ್ರಿಕೆಯಲ್ಲಿ ಜಾಹೀರಾತೊಂದನ್ನು ನೀಡಿದ್ದು ಪ್ರೇತ ವಿವಾಹಕ್ಕೆ ವರ ಬೇಕಾಗಿದೆ ಅಂತ ಜಾಹೀರಾತನ್ನು ಕೊಟ್ಟಿದ್ರು. ಈ ಜಾಹೀರಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸದ್ಯ ಬಂದಿರುವ ಮಾಹಿತಿ ಪ್ರಕಾರ ಯಾವ ವ್ಯಕ್ತಿ ಈ ಒಂದು ಜಾಹೀರಾತನ್ನು ನೀಡಿದ್ರು ಪ್ರೇತ ವಿವಾಹಕ್ಕೆ ವರ ಬೇಕಾಗಿದೆ ಅಂತ, ಸದ್ಯ ಅವರಿಗೆ ಪ್ರೇತ ವಿವಾಹಕ್ಕೆ ವರ ಸಿಕ್ಕಿದೆ ಅನ್ನೋ ಅಪ್ಡೇಟ್ಸ್ ಲಭ್ಯ ಆಗಿದೆ. ಮೇ 11ರಂದು ದಿನಪತ್ರಿಕೆಯೊಂದರಲ್ಲಿ ಅವರು ಜಾಹೀರಾತನ್ನು ಈ ರೀತಿ ನೀಡಿದರು. ಅವರ ಜಾತಿಯನ್ನು ನಮೂದಿಸಿ ಸುಮಾರು 30 ವರ್ಷದ ಹಿಂದೆ ತೀರಿ ಹೋದ ಯುವತಿಯೊಬ್ಬಳಿಗೆ ಮದುವೆಯನ್ನು ಮಾಡಿಸೋದಕ್ಕೆ ಪ್ರೇತ ವರ ಬೇಕಾಗಿದೆ ಅಂತ ಅವರು ಜಾಹೀರಾತನ್ನು ಕೊಟ್ಟಿದ್ದರು. ಆ ಜಾಹೀರಾತಿನ ಪೇಪರ್ ಕಟ್ಟಿಂಗ್ಸ್ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸಾಕಷ್ಟು ಜನ ಅದನ್ನು ಹಾಸ್ಯಾಸ್ಪದವಾಗಿ ಕೂಡ ತೆಗೆದುಕೊಂಡಿದ್ದರು. ಆದರೆ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಪ್ರೇತ ವಿವಾಹ ಪರಿಕಲ್ಪನೆ ಆಚರಣೆಯಲ್ಲಿದೆ. ಇದನ್ನು ಒಂದು ಇಂದಿಗೂ ಕೂಡ ಈ ಆಚರಣೆ ಕರಾವಳಿ ಭಾಗದಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ನಿವಾಸಿಯೊಬ್ಬರು ಮನೆ ಮತ್ತು ಅವರ ಕುಟುಂಬದಲ್ಲಿ ಆಗ್ತಾ ಇದ್ದಂಥ ಆತಂಕಕಾರಿ ಘಟನೆಗಳಿಂದ ಸಾಕಷ್ಟು ನೊಂದು ಹೋಗಿದ್ರು. ಹಾಗಾಗಿ ಅವರು ಪ್ರಶ್ನಾ ಚಿಂತನೆಯ ಮೊರೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಪ್ರೇತ ಬಾಧೆ ಇದೆ ಅನ್ನೋದು ಗೊತ್ತಾಗತ್ತೆ. ಅವರ ಮನೆಯಲ್ಲಿ ಸುಮಾರು 30 ವರ್ಷದ ಹಿಂದೆ ಸುಮಾರು 1 ತಿಂಗಳ ಹೆಣ್ಣು ಮಗುವೊಂದು ತೀರಿ ಹೋಗಿತ್ತು. ಇದೀಗ ಆ ಮಗುವಿಗೆ ಮದುವೆಯ ವಯಸ್ಸು ಬಂದಿದೆ. ಯಾವ ಹೆಣ್ಣು ಮಗು ತೀರಿ ಹೋಗಿತ್ತು ಆ ಹೆಣ್ಣು ಮಗುವಿಗೆ ಮದುವೆಯ ವಯಸ್ಸು ಬಂದಿದೆ. ಹಾಗಾಗಿ ಮದುವೆ ಮಾಡದೇ ಇರೋದ್ರಿಂದ ಅದು ಈ ರೀತಿ ತೊಂದರೆಯನ್ನು ಕೊಡ್ತಾ ಇದೆ ಅಂತ ಪ್ರಶ್ನಾ ಚಿಂತನೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ 30 ವರ್ಷದ ಹಿಂದೆ ತೀರಿ ಹೋದ ಆ ಒಂದು ಹೆಣ್ಣು ಮಗು ಏನಿರುತ್ತೆ ಆ ಹೆಣ್ಣು ಮಗುವಿಗೆ ಮದುವೆ ಮಾಡಿಸೋದಕ್ಕೆ ಕುಟುಂಬದವರು ಮುಂದಾಗ್ತಾರೆ. ಆದರೆ ಎಲ್ಲ ಕಡೆ ಕೂಡ ಪ್ರೇತ ವರನಿಗೆ ಹುಡುಕಾಟ ನಡೆಸಿದಾಗ ಅವರ ಒಂದು ಜಾತಿಗೆ ಹೊಂದುವಂತಹ ವರ ಸಿಗದೇ ಇರುವಾಗ ಅವರು ಜಾಹೀರಾತನ್ನ ಮೊರೆ ಹೋಗ್ತಾರೆ. ಇನ್ನು ಈ ಪ್ರೇತ ವಿವಾಹ ಏನು ಅನ್ನೋ ಬಗ್ಗೆ ಜಾನಪದ ತಜ್ಞ ಪ್ರೊಫೆಸರ್ ಚಿನ್ನಪ್ಪಗೌಡ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ವಯಸ್ಸಿಗೆ ಬಂದಂತಹ ಹುಡುಗ ಹುಡುಗಿ ಮದುವೆಯ ಮೊದಲೇ ನಿಧನ ಹೊಂದಿದ್ರೆ ಅವರಿಗೆ ಮೋಕ್ಷ ಸಿಗಲ್ಲ ಅನ್ನೋದು ನಂಬಿಕೆ. ತುಳುನಾಡಿನಲ್ಲಿ ಈ ನಂಬಿಕೆ ಸದ್ಯ ಪ್ರಚಲಿತದಲ್ಲಿದೆ. ಮದುವೆ ಆಗದೆ ಸತ್ತವರ ಮೋಕ್ಷಕ್ಕಾಗಿ ಅವರಿಗೆ ಮದುವೆ ಮಾಡಿಸಲಾಗತ್ತೆ. ವಯಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಮದುವೆ ಮಾಡಿಸದೇ ಇದ್ದರೆ ಅವರು ತೊಂದರೆಗಳನ್ನು ಕೊಡ್ತಾರೆ, ಕುಟುಂಬದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅನ್ನೋದು ತುಳುನಾಡಿನಲ್ಲಿ ನಂಬಿಕೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ಮಕ್ಕಳು ಸಾವನ್ನಪ್ಪಿದ್ರೆ ಅಂಥವರಿಗೆ ಅವರ ವಯಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಅದೇ ರೀತಿ ಸಾವನ್ನಪ್ಪಿದವರ ಜೊತೆ ಮದುವೆ ಮಾಡಿಸ್ಬೇಕಾಗತ್ತೆ ಅನ್ನೋದು ನಂಬಿಕೆ. ಸದ್ಯ ಈ ಒಂದು ಪ್ರೇತ ವಿವಾಹ ಹೇಗೆ ನಡೆಯುತ್ತೆ ಅಂತ ಕುತೂಹಲ ಇರ್ಬೋದು. ಸಾಮಾನ್ಯವಾಗಿ ವಧು ಹಾಗೆ ವರನಿಗೆ ಯಾವ ರೀತಿ ಮದುವೆ ಮಾಡಲಾಗುತ್ತೋ ಅದೇ ಕ್ರಮದಲ್ಲಿ ಪ್ರೇತ ವಿವಾಹವನ್ನು ಕೂಡ ಮಾಡಲಾಗುತ್ತೆ. ಹುಡುಗಿ ನೋಡೋದು, ಹುಡುಗನ ಮನೆಗೆ ಹೋಗೋದು, ನಿಶ್ಚಿತಾರ್ಥ, ಮದುವೆಗೆ ಜವಳಿ ತೆಗೆಯೋದು, ಮದುವೆ ಸಹಿತ ಎಲ್ಲ ವಿಧಿವಿಧಾನಗಳನ್ನು ಗೌರವದಿಂದ ಮಾಡಲಾಗುತ್ತೆ. ತುಳುನಾಡಿನಲ್ಲಿ ಇದು ನಂಬಿಕೆಯ ಮೇಲೆ ಆಗ್ತಾ ಇರುವಂತಹ ಆಚರಣೆ, ಗೌರವದಿಂದ ಇದನ್ನು ಮಾಡಲಾಗುತ್ತೆ. ಜೀವನದಲ್ಲಿ ಮದುವೆ ಮುಖ್ಯ ಅನ್ನೋ ಮನೋಧರ್ಮವು ಕೂಡ ಇದರಲ್ಲಿ ಅಡಗಿದೆ. ಜೀವಂತ ಇರುವಾಗ ಆಗದೇ ಇದ್ದಂಥ ಮದುವೆಯನ್ನು ಅವರು ಸತ್ತ ಬಳಿಕ ಮಾಡೋದು ಕುಟುಂಬದವರ ಕರ್ತವ್ಯ ಅಂತ ಭಾವಿಸಿ ಈ ಒಂದು ಮದುವೆಯನ್ನು ಮಾಡಲಾಗುತ್ತೆ. ಒಂದು ವೇಳೆ ಅವರು ಮಾಡದೇ ಇದ್ದರೆ ಅವರಿಗೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಅವುಗಳು ಮೋಕ್ಷವನ್ನು ಪಡೆಯೋದಿಲ್ಲ, ಆ ಪ್ರೇತಗಳು ಮೋಕ್ಷವನ್ನು ಪಡೆಯೋದಿಲ್ಲ, ಆ ಆತ್ಮಗಳು ಮೋಕ್ಷವನ್ನು ಪಡೆಯೋದಿಲ್ಲ. ಹಾಗಾಗಿ ಆ ಆತ್ಮಗಳಿಗೆ ಮೋಕ್ಷ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಪ್ರೇತ ವಿವಾಹವನ್ನು ಮಾಡಲಾಗುತ್ತೆ. ಇನ್ನು ಪ್ರೇತ ವಿವಾಹಗಳು ಅಂದಾಕ್ಷಣ ಅದನ್ನು ಬೇಕಾಬಿಟ್ಟು ಮಾಡೋದಕ್ಕಾಗಲ್ಲ. ಸಂಪ್ರದಾಯದ ಪ್ರಕಾರವೇ ಎಲ್ಲ ಶಾಸ್ತ್ರಗಳನ್ನು ಕೂಡ ನೆರವೇರಿಸಬೇಕಾಗತ್ತೆ. ಪ್ರೇತಗಳ ಮದುವೆ ಮಾಡಿಸೋದಕ್ಕೆ ಆಷಾಢದ ಒಂದು ದಿನವನ್ನು ಫಿಕ್ಸ್ ಮಾಡಲಾಗತ್ತೆ. ಆಷಾಢದಲ್ಲಿ ಈ ಪ್ರೇತಗಳ ವಿವಾಹ ನಡೆಯುತ್ತೆ. ಮದುವೆ ದಿನ ಗೊತ್ತು ಮಾಡಿದ ಬಳಿಕ ಅವರ ಬಂಧು ಬಳಗದವರಿಗೆ ಆಹ್ವಾನವನ್ನು ಕೊಡಲಾಗುತ್ತೆ. ಜೀವಂತ ಇರುವವರಿಗೆ ಮದುವೆ ಮಾಡಿಸಿದಂತೆ ಕೂಡ ಇಲ್ಲಿ ಶಾಸ್ತ್ರೋಕ್ತವಾಗಿಯೇ ಇಲ್ಲಿ ಮದುವೆ ಕಾರ್ಯಗಳು ನಡೆಯುತ್ತೆ. ಆದರೆ ಈ ಮದುವೆಯಲ್ಲಿ ಹೋಮ ಹವನ ಇರುವುದಿಲ್ಲ, ಮಂತ್ರ ಹೇಳೋದಕ್ಕೆ ಅರ್ಚಕರು ಕೂಡ ಇರೋದಿಲ್ಲ. ಬದಲಾಗಿ ಎರಡು ಕುರ್ಚಿ,
ಕಲ್ಲಿನ ಮೇಲೆ ಸೀರೆ ಪಂಚೆ ಇರಿಸಿ ಮದುವೆ ಶಾಸ್ತ್ರವನ್ನು ಮಾಡಲಾಗುತ್ತೆ. ಒಂದು ವೇಳೆ ಈ ಪ್ರೇತ ಮದುವೆ ಮಾಡದೇ ಇದ್ರೆ ಏನಾಗುತ್ತೆ, ತುಳುನಾಡಿನಲ್ಲಿ ಆಷಾಢದಲ್ಲಿ ಅಂದರೆ ಆಟಿ ಅಂತ ತುಳುನಾಡಲ್ಲಿ ಏನು ಕರೀತಾರೆ ಆ ಸಂದರ್ಭದಲ್ಲಿ ಈ ಪ್ರೇತಗಳ ಮದುವೆ ನಡೆಯುತ್ತೆ. ಬಹಳಷ್ಟು ವರ್ಷದಿಂದ ಇದು ನಡ್ಕೊಂಡು ಬಂದಿದೆ. ಈ ರೀತಿ ಪ್ರೇತಗಳ ವಿವಾಹ ಮಾಡದೇ ಇದ್ರೆ ಅವರ ಆತ್ಮಕ್ಕೆ ಸದ್ಗತಿ ಸಿಗೋದಿಲ್ಲ, ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅನ್ನೋದು ನಂಬಿಕೆ. ಹಾಗೆ ಕುಟುಂಬದ ಸದಸ್ಯರು ಯಾರಿರ್ತಾರೋ ಅವರಿಗೆ ಇದು ತೊಂದರೆಗಳನ್ನು ಕೊಡುತ್ತೆ ಅನ್ನೋದು ನಂಬಿಕೆ. ಹಾಗೆ ಯಾರಾದರೂ ಕುಟುಂಬದಲ್ಲಿ ಮದುವೆ ಆಗುವ ವಯಸ್ಸಿನಲ್ಲಿದ್ದ ಯುವಕ ಯುವತಿ ಇದ್ದರೆ ಅವರಿಗೆ ಇದು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಅವರ ವಿವಾಹಕ್ಕೆ ಈ ಪ್ರೇತಗಳು ಅಡ್ಡಿಯನ್ನು ಉಂಟು ಮಾಡ್ತದೆ. ನಮಗೆ ಮದುವೆ ಮಾಡಿಸಿಲ್ಲ, ಇವರಿಗೆ ಮದುವೆ ಮಾಡಿಸ್ತಿದ್ದಾರಂತ ಅವರಿಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ, ಅವರಿಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಸಮಸ್ಯೆಗಳಾಗಬಾರ್ದು ಅಂತ ಯಾರು ಸತ್ತಿರ್ತಾರೋ ಅಂತಹ ಅವರ ಆತ್ಮಗಳಿಗೆ ಮದುವೆಯನ್ನು ಮಾಡಿಸಲಾಗುತ್ತೆ. ಇದೀಗ ಜಾಹೀರಾತಿನ ವಿಚಾರಕ್ಕೆ ಬರುವ, ಇನ್ನು ಈಗಾಗಲೇ ಏನು ಜಾಹೀರಾತು ಕೊಟ್ಟಿದ್ರು ಪೇಪರ್ನಲ್ಲಿ ಪುತ್ತೂರು ಮೂಲದ ವ್ಯಕ್ತಿಯೊಬ್ಬರು, ಇದೀಗ ಅವರಿಗೆ ಆ ಜಾಹೀರಾತಿನ ಮೂಲಕ ವರ ಸಿಕ್ಕಿದೆ. ಅವರ ಮನೆಯ ಪ್ರೇತ ವಧುವಿಗೆ ಇದೀಗ ಕಾಸರಗೋಡು ಮೂಲದ ಪ್ರೇತ ವರ ಸಿಕ್ಕಿದ್ದಾನೆ ಅನ್ನೋ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಕಾಸರಗೋಡಿನ ವರ ಸಿಕ್ಕಿದ್ದಾನೆ. ಇನ್ನು ಬೇಕಾಬಿಟ್ಟು ಈ ಒಂದು ವರ ಸಿಕ್ತ ಅಂತ ಫಿಕ್ಸ್ ಮಾಡೋದಕ್ಕಾಗಲ್ಲ, ಅವರ ಜಾತಕ ಸರಿ ಹೊಂದುತ್ತ ಆ ಬಗ್ಗೆ ಕೂಡ ಪ್ರಶ್ನಾಚಿಂತನೆಯನ್ನು ಮಾಡಲಾಗುತ್ತೆ. ಈಗ ಸಿಕ್ಕಿರುವಂತಹ ಪ್ರೇತ ವರ ಪ್ರೇತ ವಧುವಿಗೆ ಹೊಂದಿಕೆ ಆಗ್ತಾನ ಅನ್ನೋ ಪ್ರಶ್ನಾಚಿಂತನೆಯನ್ನು ಇರಿಸಿದ ಬಳಿಕ ಈ ಒಂದು ವರನನ್ನು ಅಂತಿಮಗೊಳಿಸಲಾಗುತ್ತೆ. ಇದೀಗ ಕಾಸರಗೋಡು ಮೂಲದ ವರ ಪುತ್ತೂರು ಮೂಲದ ಪ್ರೇತ ವಧುವಿಗೆ ಸಿಕ್ಕಿದ್ದಾನೆ. ಹಾಗಾಗಿ ಇದೆಲ್ಲವೂ ಕೂಡ ಓಕೆ ಆಗಿರುವ ಕಾರಣ ಅವರು ಆಷಾಢದಲ್ಲಿ ಮದುವೆಯನ್ನು ಮಾಡೋದಕ್ಕೆ ನಿಶ್ಚಯವನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಪ್ರೇತ ವರನ ಕಡೆಯವರು ಪ್ರೇತ ವಧುವಿನ ಕಡುವಿಗೆ ಬಂದು ಹೆಣ್ಣು ನೋಡುವ ಶಾಸ್ತ್ರವನ್ನು ಮಾಡಬೇಕಾಗತ್ತೆ. ಹಾಗೆಯೇ ಪ್ರೇತ ವಧುವಿನ ಕಡೆಯವರು ವರನ ಕಡೆಗೆ ಹೋಗಿ ಅವರ ಮನೆಯನ್ನು ನೋಡುವಂತಹ ಒಂದು ಕಾರ್ಯ ಕೂಡ ನಡೆಯುತ್ತೆ. ಇದೆಲ್ಲವೂ ಆದ ಬಳಿಕ ಮದುವೆ ನಿಗದಿಯಾಗುತ್ತೆ. ಮದುವೆ ನಿಗದಿಯಾದ ಬಳಿಕ ಬಟ್ಟೆಯನ್ನು ಖರೀದಿಸಲಾಗುತ್ತೆ. ಇದೆಲ್ಲ ಕಾರ್ಯಗಳು ನಡೆದ ಬಳಿಕ ವಿವಾಹ ಕಾರ್ಯಕ್ರಮ ನಡೆಯುತ್ತೆ.